ಎಂತೆಂತ ಏನ್ ಕೊಡ್ತೀವ ಅಂತ ಮನೆ ಬಾಕ್ಲಕ್ ಬಂದಿರೋದನ್ನ ಬಿಟ್ಟು ಹೋಗಿ ಅತ್ತೆ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳೋ ನೀನು ಮನೆಗೆ ಯಾಕೈತೆ ನಮ್ಮಂಗೆ ಇದ್ದಾರೆ ಅವ್ರೇನ ನಮ್ಮ ತಂಗಿಯವರು ಬಡೂರೇ ಇರ್ಬೋದು ಕಣೆ ನಮ್ಗೆ ಐತಲ್ಲ ಏನು ನಮ್ಮ ತಂಗಿ ಮಗಳನ್ನ ಮಾಡ್ಕೊಂಡ್ರೆ ಏನಾಗುತ್ತೆ ಬಿಡು ಯಾರನೋ ಕರ್ಕೊಂಬಂದು ಸುಖವಾಗಿ ಇಕ್ಕೊಂಬೋ ಬದಲು ನಮ್ಮ ತಂಗಿ ಮಗಳನ್ನ ಮಾಡ್ಕೆ ಬಂದು ಸುಖವಾಗಿ ಇಕ್ಕೊಂಬಂದು ಬಿಡೇ ನಮಗೆ ದೇವ್ರು ಕೊಟ್ಟಾನಲ್ಲ ನಮ್ಮ ತಂಗಿ ಕೊಟ್ಟಿಲ್ಲ ಅವರು ಅದನ್ನ ಯಾರನ್ನ ಬೇರೆಯವ್ರ ಮನೆಗೆ ಕೊಟ್ಟು ಯಾಕೆ ಕಷ್ಟ ಬೀಳಬೇಕು ಮದುವೆ ಮಾಡೋಕೆ ಅದು ಇದು ಅಂತ ಏನ್ ನಮ್ ತಂಗಿ ಮಗಳೇ ತಾನೇ ಖರ್ಚಿಕ್ ನಾವೇ ಮಾಡ್ಕೆ ಹೂನಮ್ಮ ನನ್ಗೇನೋ ಸೋಮ್ಯನ್ ಮದ್ವೆ ಆಗದ್ ಇಷ್ಟನೇ ಕಣಮ್ಮ ಕಣಮ್ಮ ನನ್ಗೆ ಸೌಮ್ಯನ ಮದ್ವೆ ಆಗಕ್ ಇಷ್ಟ ನನ್ ಮುಂಚೆಯಿಂದನೂ ಅಪ್ಪಿಗೆ ಹೇಳ್ತಿದ್ದೆ ಅಬ್ಬ ಕೇಳಪ್ಪ ಅತ್ತೆ ಮಗಳೇ ಮದ್ವೆ ಆಗ್ತೀನಿ ಅಂತ ಅದಕ್ಕೆ ಅಪ್ಪನೇ ಹೋಗಿ ಕೇಳ್ಕೊ ಬಂದಿತ್ತು ಇವತ್ತು ಹೋಗಿ ಮಾತುಕತೆ ಆಡ್ಕೊಂಡು ಎಲ್ಲ ನಮ್ ನಾವೇ ಖರ್ಚಿ ಕಂಡು ಮಾಡ್ಕೊಂಬಂದ್ಬಿಡು ನಮ್ಗೆ ಮಸ್ತ್ ಆಗ ಐತಲ್ಲ ಏನಪ್ಪ ಅದ್ನೇನಪ್ಪ ನಾನು ಹೇಳ್ತಿರೋದು

ಆ ಇಂತ ಮನಿಗ್ ನನ್ನ ಮಗಳು ಬтни ಅಂತಿದ್ಲು ಸದ್ಯ ಬಿಡ ಮಾರಯಾ ಹೆಂಗಾ ತొప్పಾ ತಾತ ಅಮ್ಮ ಮನಿಗ್ ಬಂದಿದिवಲ್ಲ ಸುಮ್ಮನಿರಮ್ಮ ಇನ್ಮೇಲೆ ಜಾಸ್ತಿ ಮಾತಾಡ್ಬೇಡ ಇನ್ಮೇಲೆ ಏನಾದರೂ ಮನೆ ಬಗ್ಗೆ ಅವ್ರ ಬಗ್ಗೆ ಒಂದ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನೋಡು ಆಯ್ತು ಬಿಡಪ್ಪ ಬಾಯ ಮುಚ್ಚಕೊಂಡಿರ್ತೀನಿ ಪ್ರೀತಿ ಗೌರಿ ಮಗಳೇ ಪ್ರೀತಿ ಎಲ್ಲಿದೀಯ ಅಮ್ಮ ಇಟಿ ಅಮ್ಮ ಅಮ್ಮ ಬಂದ್ರ ಯಾವಾಗೇನ ಹುನಮ್ಮ ಬಂದಿಲ್ಲ ಶೇರ್ಕಂಡಿದ್ದೀಯಾ ನಿಮ್ಮ ಅಪ್ಪ borrow ವರೆಗೂ ಇಲ್ಲ ನಾನ್ ಬತ್ತಾಳೆ ಬತ್ತಾಳೆ ಅಂತ ನಾನು ಕಾತ್ಕೊಂಡಿದ್ದೆ ನೀನ್ ಕೊನೆಗೂ ಬರ್ಲಿಲ್ಲ ಏನ್ ಮಾಡ್ತೀಯಾ ಇಲ್ಲಿ ಮನೆಗ್ ಬರೋದ್ ಬಿಟ್ಟು ಇಲ್ಲ ಅಂದ್ರೆ ನಮ್ಮ ಮನೆಗೆ ಹಂಗೆ ಕಳೆನೇ ಇರಲ್ಲ ಕಣಮ್ಮ ಬಿಂಜು ಅಂತೈತಿ ನೀವೇ ಬರ್ತೀವಂತ ಹೇಳೋಗಿದ್ರಲ್ಲಪ್ಪ ಅದಕ್ಕೆ ನಾನ್ ಬರ್ಲಿಲ್ಲ ಅಷ್ಟೇ ಬರ್ಬೇಕು ಬರ್ಬೇಕು ಅಣ್ಣ ಅತ್ತಿಗೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ಯಾನೋ ಪುನಿ ಹ್ಞೂ ಅತ್ತೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಪ್ಪ ಎಲ್ಲ ಚೆನ್ನಾಗಿದಾರೆ ಬರಿ ಕೂಕ ಬರೀ ನಿಂತ್ಕೊಂಡೇ ಇದೀರಲ್ಲ ನಿಂತ್ಕೊಂಡೇ ಇದೀರಾ ಅಂತಾರೆ ಒಂದ್ ಚಾಪೆ ಹಾಕೋ ಗೊತ್ತಿನೂ ಇಲ್ಲ ಇವ್ರಿಗೆ ಒಂದಿಲ್ಲ ಎಲ್ಲ ಕೂಕಬೇಕಾಯ್ತು ನಾವು ಏನ್ ಅನ್ಕೋಬೇಡ್ರಿ ಮನೆ ಒಂದ್ ಸ್ವಲ್ಪ ಹಳೆ ಇದೆ ನಿಮ್ಮ ಅಷ್ಟು ಮನೆ ದೊಡ್ಡದಲ್ಲ ನಿಮ್ಮಂಗ್ ರೂಮ್ಗಳು ಜಾಸ್ತಿ ಇಲ್ಲ ಮಂಚ ಹಾಕಿದೀವಿ ಬರ್ರಿ ಕೂಕ ಬರ್ರಿ ಸರಿಯಮ್ಮ್ರಿ ಏನ್ ಮಾಡ್ಕೊಂಡ್ ಹೋಗ್ತಿವಿ ಮಗಳು ಪುಣ್ಯ ಮಾಡಿದ್ಲು ನಮ್ಮಂತರ ಮನೆಗ್ ಬರಕಿ ಕೇಳ್ಬೋರೇ ಯಾರು ಈ ಗಣ್ಮಕ್ ಯಾರು ಕಾಣ್ತಿಲ್ಲ ನಮ್ಮ ಪಿಲ್ಲೆ ಎಲ್ಲ ಹೋಗೈತೆ ರವಿ ಐದನೇ ಬರ್ತಾನಿರ್ರಿ ಹಾ ಏನೋ ನಿನ್ ಮಗ ಮೆಚ್ಚಿ ಮದುವೆ ಆಗೇನಂತಲ್ಲ ಕರ್ಸು ನೋಡೋಣ ಗಂಗಾ ನಮ್ಮ ಕಣಮ್ಮ ನಮಸ್ಕಾರ ಆಂಟಿ ಹಾ ನಮಸ್ತೆ ನಮಸ್ತೆ ಹ್ಞೂ ನೋಡೋಕೆ ಚೆನ್ನಾಗೇ ಇದಾಳೆ ಲಕ್ಷ್ಮುವಾಗೆ ನನ್ನ ಮಗಳಿಗಿಂತ ಚೆನ್ನಾಗೇ ಇದ್ದಂದು ಇದ್ದಾಳೆ ಅದಕ್ಕೆ ಮೆಚ್ಚಿ ಮದುವೆಯಾಗಿದ್ದಾನೆ ನೋಡ್ತೇನಮ್ಮ ಹೆಂಗಿದ್ದಾಳೆ ಅದಕ್ಕೆ ಇವಳಿಂಗಿರೋದಕ್ಕೆ ಮಾವ ನೋಡಿ ಮೆಚ್ಚಿ ಮದುವೆ ಆಗಿರೋದು ಹೋಗಲಿ ಬಿಡೇ ಈ ಕೊಂಪೆ ನೀನು ಎಲ್ಲಿ ಬಾಟಿದ್ದೆ ಅದೇ ನಾವು ನಿನಗೆಲ್ಲ ಕಟ್ ಕಟ್ಕೊಳಿಸ್ಬೇಕಿತ್ತು ಅಷ್ಟೇ ಹ್ಞೂ ಈ ಯಾತೈತಿ ಆಟೈತೆ ಬಿಡತ್ತಾ ಹೋಗ್ಲಿ ಆದ್ರೂ ಮಾವ ಅಂದ್ರೆ ನನಗೆ ಇಷ್ಟ ಇತ್ತಲ್ಲಮ್ಮ ಹೋದ್ರು ಹೋಗ್ಲಿ ಬಿಡಿ ಇದಕ್ಕಿಂತ ಒಳ್ಳೆ ಮನೆ ಒಳ್ಳೆ ಉಳಿದನೇ ಸಿಗ್ತಾನೆ ಯಾಕಿಂತ ಕೊರತೀಯ ಅತ್ತೆ ಸೌಮ್ಯ ಕರ್ಸಿ ಅತ್ತೆ ಸೌಮ್ಯನ ಹಾ ಬರ್ತಾಳೆ ಇರಿ ಸೌಮ್ಯ ಎಲ್ಲರಿಗೂ ಜ್ಯೂಸ್ ತಗೊಂಬಾ ಎಲ್ಲ ನೆಂಟ್ರು ಬಂದ್ರು ಯಾವಾಗ ಬಂದ್ರು ಎಲ್ಲ ಆರಾಮ ನಾವೆಲ್ಲ ಚೆನ್ನಾಗಿದ್ದೀವಿ ಮಾವ ನೀವ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಪ್ಪ ಕೂತ್ಕೊ ಕೂತ್ಕೊ ಯಾಕಿದ್ದೆ ಮಾವ ನೀವೇ ಕೂತ್ಕೊ ಬನ್ನಿ ಸೌಮ್ಯನ ಕರ್ಕೊಂಬರಗಮ್ಮ ಹೋಗಿ ಅತ್ತೆ ಜ್ಯೂಸ್ ತಗೊಳ್ಳಿ ಮಾವ ನೀ ಜ್ಯೂಸ್ ಮಾಡ್ದ ಇಷ್ಟೊತ್ತಿನ ತನಕ ಅದು ರೆಡಿ ಆಗ್ತಿದ್ದೆ ಮಾವ ಅತ್ತೆ ಜ್ಯೂಸ್ ತಗೊಳಿ ಅತ್ತೆ ನೀನು ನೋಡಿ ತುಂಬ ದಿನ ಆಗಿತ್ತು ಹ್ಞೂ ನನ್ನ ಮಗ ನಿನ್ನೇ ಮದುವೆ ಅಂತ ಇಷ್ಟಪಟ್ಟು ಬತ್ತಾವನೆ ಕಾವ್ಯ ಏನು ನೋಡಿದ್ಯಮ್ಮ ಡಿಗ್ರಿ ಆಗಿದೆ ಅತ್ತೆ ತುಂಬ ದಿನ ಆಗಿತ್ತು ಹುಡುಗಿ ನೋಡಿ ಹ್ಞೂ ನೋಡೋಕ್ಕೆ ಸಣ್ಣ ಕೈಗಳೇ ಎರಡು ಕಾಸಿಗೆ ಅವಳೆ ಅಂತ ಅಂದ್ಕೊಂಡಿದ್ದೆ ಹ್ಞೂ ಇದೇ ಆತ ಡ್ರೆಸ್ ಹಾಕಿ ಚೆನ್ನಾಗೆ ಕಾಣ್ತಾಳೆ ಹಾಂ ಇವಳು ನೋಡೋಕೆ ಸಣ್ಣಕ್ಕೆ ಕಣಮ್ಮ ಇರೋದು ಸಖತ್ತು ಸಣ್ಣ ಕವಳೆ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರೆ ಒಳಗೆ ಕಡ್ಡಿ ಕಡ್ಡಿ ಥರ ಕಾಣ್ತಾಳೆ ಇವತ್ತಿದೇನೋ ಬೇರೆ ಡ್ರೆಸ್ ಹಾಕೊಂಡವಳಲ್ಲ ಅದಕ್ಕೆ ಹಿಂಗೆ ಕಾಣ್ತಾವಳೆ ನೀನು ಎಲ್ಲರೂ ಬಂದಾಯ್ತಲ್ಲ ಮಾತುಕತೆ ಶುರು ಮಾಡ್ಬೋದಲ್ಲ ಇನ್ನೇನು ನಮ್ಮ ಫ್ಯಾಮಿಲಿಯವರು ನಿಮ್ಮ ಫ್ಯಾಮಿಲಿಯವರು ಎಲ್ಲ ಇಲ್ಲೇ ಇದ್ದೀವಿ ಮಾವ ಮಾತುಕತೆ ಶುರು ಮಾಡಿ ಬೀಗ್ರೆ ನಮಗೆ ಇರೋಳೊಬ್ಳು ಮಗಳು ನಾವು ಏನೋ ಈಟ ಓಟ ಕುಡಿಕೊಂಡು ಹೆಂಗೆ ಮಾಡಿಕೊಡ್ಬೇಕು ವಿಜೃಂಭಣೆಯಿಂದ ಹಂಗೆ ಮಾಡಿಕೊಡ್ತೀವಿ ಹುಡುಗಂಗೆ ಚೈನು ಉಂಗ್ರ ಈ ಒಂದು ಬ್ರಾಸ್ಲೆಟ್ ಕೊಡ್ತೀವಿ ಅಷ್ಟೇ ಹುಡುಗಿಗೆ ನಮ್ಗೆ ಅಷ್ಟೊಂದು ಏನು ಮಾಡ್ಸೋಕೆ ಆಗಲ್ಲ ಏನೋ ಒಂದು ನೆಕ್ಲೆಸ್ ಮಾಡಿಸ್ಕೊಡ್ತೀವ ಅಷ್ಟೇ ಅಯ್ಯೋ ಬಾವ ಅದನ್ನೆಲ್ಲ ನಾವೇನು ಕೇಳಿದ್ವಾ ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನಾನೇ ಎಲ್ಲ ಖರ್ಚಿಗೆ ಕೇಳಿ ನಾನು ಸೊಸೆನ ಮಾಡ್ಕೊಂಡು ಹೋಗ್ತೀನಿ ನನಗೇನು ಕಮ್ಮಿ ಆಗೈತಾ ಮಗ ಇಷ್ಟಪಟ್ಟು ಅಪ್ಪ ಅತ್ತೆ ಮಗಳೇ ಮದುವೆ ಆಗ್ತೀನಿ ಅಂತ ಕೇಳ್ದೆ ಇಷ್ಟಪಟ್ಟಿದ್ದಾನೆ ಅಂತ ಇಲ್ಲಿ ಬಂದಿದ್ದೀನಿ ಅದೇ ಬೇರೆ ಹುಡುಗಿನಾದ್ರು ನಾವು ಇದೇ ತರ ಮಾಡ್ಕೊಂಡು ಹೋಗ್ತಿದ್ವಿ ತಾನೆ ನನ್ನ ತಂಗಿನೇ ತಾನೆ ನನ್ನ ತಂಗಿ ಮಗಳಿಗೆ ನಾವು ನೀವು ಅಂಬದು ಭೇದ ಭಾವ ಯಾಕೆ ನಾನು ಎಲ್ಲನೂ ಖರ್ಚಿಕ್ಕೆ ಮಾಡ್ಕೊಂಡು ಹೋಗ್ತೀನಿ ಬಿಡಿ ನಿಮ್ಮ ದೊಡ್ಡ ಗುಣ ಭಾವ ಹಂಗಂತ ನಾವು ಹಂಗೆ ಕಳ್ಸಕ್ ಆಗಲ್ಲಲ್ಲ ಏನ್ ಕೊಟ್ರಪ್ಪ ಅಳಿಯಂಗೆ ಅಂತ ನಮ್ಮೂರಾಗಾದ್ರು ಕೇಳ್ತಾರೆ ನಿಮ್ಮೂರಾಗಾದ್ರು ಕೇಳ್ತಾರೆ ಮಗಳು ಅಳಿಯಂಗೆ ಏನು ಕೊಟ್ ಕಳ್ಸಿದ್ರು ಅಂತ ನಮ್ ಏನೋ ನಮ್ಮ ಕೈಲೂನು ಸಾಲನೋ ಸೋಲನೋ ಮಾಡಿ ಇಷ್ಟಾದ್ರೂ ಮಾಡ್ಕೊಡ್ತೀವಿ ಬಿಡಿ ಕೊಡ್ರಿ ಕೇಳಕ್ ಹೇಳ್ತಾರೆ ಯಾರನ್ನ ಊರಾಗೆ ಏನ್ ಕೊಟ್ರು ಅಳಿಯಂಗೆ ಅಂತಾನ ಚೈನು ಉಂಗ್ರ ಬ್ರಾಸ್ಲೆಟ್ ಕೊಡ್ರಿ ಅಷ್ಟು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಮಗಳಿಗೆ ಕಿವಕ್ಕೆ ಕೊಳ್ಳಕ್ ಒಂದ್ ಚೈನು ಅದೆಲ್ಲ ಕೊಡ್ರಿ ಏನ್ ಡಿಮ್ಯಾಂಡ್ ಮಾಡ್ತೀಯ ಬಿಡಿ ಇದೇಮಂಡ್ ಮಾಡಿಲ್ಲ ಕಣ್ರೆ ಅವರು ಏ ಹೇಳ್ದೆ ಅಷ್ಟೇ ನಾವು ನಮ್ಮ ಹುಡುಗಿಗೆ ಏನ್ ತರಬೇಕು ಅದೆಲ್ಲ ತನ್ನದು ಆಕ್ತಿವಪ್ಪ ಮಾಂಗಲ್ಯ ಚೈನ್ ಹೋಗ್ತೀವಿ ನಾವು ಉಂಗ್ರ ತತ್ತೀವಿ ಆ ಸೌಮ್ಯ ಏನೇ ಕೇಳಿದ್ರು ಎಷ್ಟೇ ಬಾಡವೆ ಕೇಳಿದ್ರು ನಾನು ಕೊಡಿಸ್ತೀನಿ ಎಲ್ಲ ನಿನ್ ದೊಡ್ಡ ಗುಣ ಅಣ್ಣ ಇಷ್ಟೊಂದೆಲ್ಲ ಪ್ರೀತಿ ಪಟ್ಟು ತಂಗಿ ಮಗಳ ಅಂತ ಮಾಡ್ಕೊಂಡ ಹೋಗ್ತಿದೀಯಲ್ಲ ನನಗೆ ತುಂಬಾ ಖುಷಿ ಆಗ್ತೈತ ಅಣ್ಣ ಅರೆ ಆಗ್ಲಿ ತಂಗಿ ಮಗಳು ಅಂತ ಅಂದ್ರೂ ಕೊಡೋದೆಲ್ಲ ಕೊಟ್ಟು ಎಲ್ಲ ಮಾಡಿಕೊಡೋದೆಲ್ಲ ಮಾಡ್ಕೊಡ್ರಿ ಅಂತಾರೆ ಆದರೂ ನೀನು ನಮಗೆ ಕಷ್ಟ ಅಂತೇಳಿ ಎಲ್ಲ ನೀನೇ ಇಕ್ಕಿ ಮಾಡ್ಕೊಂಡು ಹೋಗ್ತೀನಿ ಅಂತೀಯ ಇಂಥ ಅಣ್ಣ ಸಿಗಬೇಕಾದ್ರೆ ನಾನು ಏಳು ಏಳು ಜನ್ಮದ ಪುಣ್ಯ ಮಾಡಿದ್ದೆ ಕಣ ಮದುವೆ ಎಲ್ಲಿ ಮಾಡಿಕೊಡೋದು ಮಾವ ಮದುವೆನಾ ನಮ್ಮ ಮನೆ ಮುಂದೆನೆ ಗ್ರ್ಯಾಂಡ್ ಆಗಿ ಮಾಡ್ಕೊಂತೀನಿ ನೀವು ಎಣ್ಣ ರೆಡಿ ಮಾಡ್ಕೊಂಡು ಕರ್ಕೊಂಬರ್ರಿ ಎಲ್ಲ ಖರ್ಚಿಕೆ ನಾನೇ ನಮ್ಮ ಮನೆ ಮುಂದೆ ಮಾಡ್ಕೊಂತೀನಿ ಮಾವ ನಮ್ಮ ಮನೆ ಮುಂದೆ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿ ನಾವೇ ಮಾಡ್ಕೋತೀವಿ ನೀವು ಹೆಣ್ಣು ನೊಂದು ರೆಡಿ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಸಾಕು ಯಾವ ಖರ್ಚು ಇಡೋದು ಬೇಡ ಇದೆಲ್ಲ ನಿಮ್ಮ ದೊಡ್ಡ ಗುಣ ಪುಣಿ ನಮ್ಗೆ ಏನೂ ಇಲ್ಲ ಅಂತ ಗೊತ್ತಿದ್ದರೂ ನಮ್ಮ ಮನೇಲಿ ಮಾಡ್ಕೋತಿದ್ದೀರಾ ಎಲ್ಲ ಖರ್ಚಿಕ್ಕಿ ನೀವೇ ಮಾಡ್ಕೋತೀವಿ ಅಂತಿದ್ದೀರ ಇದೆಲ್ಲ ನಿಮ್ಮ ದೊಡ್ಡ ಗುಣ ನಮ್ಮ ನಿಮ್ಮ ಮನೆಗೆ ನಿನ್ನ ಮಗಳು ಬರ್ಬೇಕಂದ್ರೆ ಪುಣ್ಯ ಮಾಡಿದ್ಲು ಕಣಮ್ಮ ಹ್ಮ್ ಗೌರಿ ಇಲ್ಲ ಅಂದ್ರೆ ಈ ಮನೆಗೆ ಯಾತೈತೆ ಯಾತೈತೆ ಅಂತ ನೋಡ್ ಮದ್ವೆ ಆಗ ಬೇರೆ ಆಗಿದ್ರೆ ನಿಮ್ ಅಣ್ಣ ಆಗೋತ್ತಿಗೆ ಹೋಗ್ಲಿ ಹೋಗ್ಬಿಡು ನನ್ನ ತಂಗಿ ಮಗಳು ಅಂತ ಮಾಡ್ಕೊಂತಾವ್ನೆ ಮೀರಮ್ಮ ಕೇಳಿಸ್ಕೊಂಡವ್ರು ಬಿಡ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡ್ರು ಈ ಮನೆಗೆ ನ್ಯಾತ್ ಐತಿ ನೋಡಿದ್ಯಲ್ಲ ಇಲ್ಲಿ ನ್ಯಾತ್ ಐತಿ ಮನೆಗೆ ನಿಮ್ಮ ಅಣ್ಣ ಮೆಚ್ಚಿರತಿ ಎಲ್ಲ ನಾವೇ ಖರ್ಚು ಚಿಕೆನ್ ಮಾಡ್ಕೋಬೇಕಾಗಿತ್ತು ಅದೇ ಬೇರೆ ಯಾರನ್ನ ಆಗಿದ್ರೆ ನಮ್ಮ ಅಂತ ಸಿಕ್ಕ ತಗ್ಗಂತವ್ರು ಸಿಕ್ತಿದ್ರು ಎಲ್ಲ ಅವರೇ ಖರ್ಚು ಚಿಕ್ ಮಾಡ್ಕೊಡೋರು ಎಣ್ಣಿನವ್ರೆ ಈಗ ನಿಮ್ಮ ಅಪ್ಪ ಎಲ್ಲ ನಾವೇ ಖರ್ಚು ಚಿಕ್ಕ ನಮ್ಮ ಮನೆ ಮುಂದೆ ಮಾಡ್ಕೊಂತೀವಿ ಅಂತ ಹೇಳ್ತಾ ಕೇಳಿ ಯಾವ ದಿನ ಒಳ್ಳೇದು ಅಂತ ನಾ ಒಳ್ಳೆ ದಿನ ಯಾವಾಗ ಇದಾವ ಅಂತ ಕೇಳಿ ಒಂದು ಡೇಟುನ್ನು ಫಿಕ್ಸ್ ಮಾಡಿ ಮದುವೆ ಮಾಡಿ ಮುಗಿಸ್ಬಿಡೋಣ ಹಂಗೆ ಆಗ್ಲಿ ಆಯ್ತಣ್ಣ ನೀನು ಯಾವಾಗ ಹೇಳ್ತೀಯ ಆವಾಗೆ ಒಳ್ಳೆ ದಿನ ಎಂದೈತೆ ಅಂತ ಕೇಳಿ ನಿಮ್ಮ ಪುರೋಹಿತರನ್ನೇ ಕೇಳಿ ಹೇಳೋಣ ಹಾಗೆ ನಾವು ಎಲ್ಲನೂ ರೆಡಿ ಮಾಡ್ಕೊಂತೀವಿ ಮಾಡಿ ಬನ್ನಿ ಆಂಟಿ ಅಣ್ಣ ಬನ್ನಿ ಊಟ ಮಾಡಿ ಬನ್ನಿ ಅದಕ್ಕೆ ಊಟ ಮಾಡಿ ಬರ್ರಿ ಮ್ಯಾ ನಾನು ನಿನ್ನ ಹತ್ರ ಮಾತಾಡ್ಬೋದಾ ಹ್ಞೂ ಹೇಳು ಮಾವ ನಾನೇನೋ ಇಷ್ಟಪಟ್ಟಿದ್ದೀನಿ ಅಂತ ನಮ್ಮ ಅಪ್ಪನ ಹತ್ರ ಹೇಳ್ದೆ ನಿನಗೆ ನಾನು ಅಂದರೆ ಇಷ್ಟ ಏನೇ ಮಾವ ಅವತ್ತು ಮಾವ ನನ್ನನ್ನ ಕೇಳಿದ್ರು ನನ್ನ ಮಗ ಅಂದ್ರೆ ನಿಮಗೆ ಇಷ್ಟ ಏನಮ್ಮ ಅವನಿಗೆ ಇಷ್ಟ ಅಂತೆ ಮದುವೆ ಮಾಡ್ಕೋಬೇಕು ಅಂತ ಇದೀವಿ ನಿನ್ನನ್ನೇ ಮದುವೆ ಆದ್ರೆ ಆಗೋದು ಅಂತ ಆಟೈತೆ ಇದ್ದಾನೆ ಅಂತ ಅವತ್ತು ಮಾವ ಕೇಳಿದ್ರು ನಾನು ಅವತೆ ಹೇಳ್ದೆ ನಿಮ್ಮ ಮಗನಿಗೆ ಇಷ್ಟ ಆದ್ರೆ ನನಗೂ ಇಷ್ಟನೇ ಅಂತ ನಿಜವಾಗೂ ಏನೇ ಓ ಮಾವ ನಿಜನೇ I'm ಸೋ so happy ಕಣೆ ಇವತ್ತು ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದೀಯಾ ಕಣೆ ಹೌದಾ ಮಾವ ಹೌದು ತುಂಬಾ ಚೆನ್ನಾಗಿ ಕಾಣ್ತಿದೀಯಾ ಥ್ಯಾಂಕ್ ಯು ಸೋ ಮಚ್ ಮಾವ ಊಟ ಮಾಡಲ್ವಾ ಎಲ್ಲರೂ ಊಟಕ್ಕೆ ಮತ್ತೆ ಯಾಕೆ ಬರಲಿಲ್ಲ ಅಂತ ಬಿಡು ಆಗೋ ಹುಡುಗ ಹುಡ್ಗಿ ಏನೋ ಮಾತಾಡ್ಕೋತಾರೆ ಅಂತ ಅನ್ಕೋತಾರೆ ಆಮೇಲೆ ಬಂದು ಊಟ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಬಿಡು ಬಾರಿ ತುಂಬ ತುಂಬಾ ಅನ್ಸುತ್ತೆ ತರ ಇಲ್ಲ ಅಂದ್ರೆ ಮತ್ತೆ ಹೆಂಗೆ ಮದುವೆ ಆಗೋ ಹುಡ್ಗಿ ಜೊತೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡೋದು ಬೇಡವಾ ಹ್ಮ್ ಹೌದೌದು ನನಗೆ ಭಯ ಆಗಿತ್ತು ಮನೆ ನೋಡಿ ಎಲ್ಲಿ ಒಪ್ಕೋತಿರೋ ಇಲ್ವೋ ನಿಮ್ಮೆಲ್ಲ ಒಪ್ಕೋತಾರೋ ಇಲ್ಲ ಅಂತ ನಮ್ಮಅಮ್ಮಗೆ ಒಂದು ಸ್ವಲ್ಪ ಇಷ್ಟ ಇಲ್ಲ ಈ ಮನೆಯಲ್ಲಿ ಮಾಡ್ಕೊಳಕ್ಕೆ ಅಷ್ಟೊಂದೇನು ಅನುಕೂಲ ಇಲ್ಲ ಅಂತ ಆದರೂ ಅಪ್ಪ ಮತ್ತೆ ನನ್ನಿಂದ ಅಮ್ಮನೂ ಬಂದಿದ್ದಾರೆ ಬಡವರಾದ್ರೂ ನಾನು ಮಾಡ್ಕೋತೀನಿ ನಾನಿನ್ನೊನ್ ಇಷ್ಟಪಟ್ಟಿದೀನಿ ಮದುವೆ ಆಗ್ತಿದ್ದೀನಿ ಅಷ್ಟೇ ಅಲ್ವಾ ನಂಗೂ ಆಸೆ ಇತ್ತು ಇದೇ ತರ ಗ್ರಾಂಡ್ ಆಗಿ ಮದುವೆ ಮಾಡ್ಕೋಬೇಕಂತ ಆದ್ರೆ ಅಪ್ಪ ಅಮ್ಮ ಆ ಆತರ ಮಾಡ್ಕೊಡ್ತಾರೋ ಇಲ್ಲೋ ಅಂತ ಯೋಚನೆ ಮಾಡ್ತಿದ್ದೆ ಆದ್ರೆ ಈಗ ನೀವೇ ಎಲ್ಲ ಖರ್ಚಿಗ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರಲ್ಲ ಅದ್ ನನ್ನ ಅದೃಷ್ಟ ಅಂತ ಅನ್ಕೊಂಡು ಖುಷಿ ಪಟ್ಟೆ ಮಾವ ಯಾವ ಯಾವ ತರ ಬೇಕು ಹೇಳು ಏನೇನ್ ತರ ಡ್ರೆಸ್ ಬೇಕು ಸ್ಯಾರೀಸ್ ಬೇಕು ಎಲ್ಲಾನು ನಾನು ಕೊಡಿಸ್ತೀನಿ ಯಾವ ತರ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ಯೋ ಅದೇ ತರನೇ ಮದುವೆ ಮಾಡ್ಕೊಳ್ಳೋಣ ಸರಿ ಮಾವ ಓಕೆ ಥ್ಯಾಂಕ್ ಯು ಮಾವ.